नमस्ते वीक्षकरे, वडहुट्टिदवरन्नु कळेदुकोंडु कण्णीरु हाकिद नट जग्गेश। हौदु, करोना आरंभवादागिनिंदलू कूड ओंदल्ल ओंदु रीति सेलेब्रिटिगळु अगलिकेयन्नु काणुत्तले इद्दारे। कन्नड चित्ररंगक्कंतु करोना एरडने अले समय बहळ कष्टद समयवागिदे। ನಿರ್ಮಾಪಕ ಕೋಟಿ ರಾಮುಯಿಂದ ಹಿಡಿದು ಒಬ್ಬೊಬ್ಬರಾಗಿ ಏರ್ಲೋಕ ತ್ಯಜಿಸುತ್ತಿದ್ದಾರೆ। ಒಂದು ಕಡೆ ಕರೋನಾ ಭಯವಾದರೆ ಮತ್ತೊಂದು ಕಡೆ ಕೆಲಸ ಇಲ್ಲ, ತಿನ್ನಲು ಅನ್ನ ಇಲ್ಲ ಅಂತ ಕಲಾವಿದರು ಪ್ರಾಣ ಬಿಡುತ್ತಿದ್ದಾರೆ। ಈಗ ನಟ ಜಗ್ಗೇಶ್ ಕೂಡ ಈ ಕರೋನಾ ಕಾರಣದಿಂದಾಗಿ ತಮ್ಮೋರೊಬ್ಬರನ್ನು ಕಳೆದುಕೊಂಡು ಬಹಳ ದುಃಖದಿಂದ ಕಣ್ಣೀರು ಹಾಕಿದ್ದಾರೆ। ಅದು ಯಾರು ಎಂದು ನೋಡುವುದಾದರೆ ನಿಜಕ್ಕೂ ಕಣ್ಣಲ್ಲಿ ನೀರು ಬರುತ್ತೆ। ಸಂಪೂರ್ಣ ಮಾಹಿತಿ ತಿಳಿಯುವುದಕ್ಕಿಂತ ಮುಂಚೆ ಅಗಲಿದ ವ್ಯಕ್ತಿಯ ಆತ್ಮಕ್ಕೆ ಶಾಂತಿಯನ್ನು ಕೋರಿ ವಿಡಿಯೋನ ಲೈಕ್ ಮಾಡಿ। ಹೌದು, ಕನ್ನಡ ಚಿತ್ರರಂಗದಲ್ಲಿ ನವರಸ ನಾಯಕ ಜಗ್ಗೇಶ್ ಹಲವು ದಶಕಗಳಿಗೂ ಕಾಲ ಕಲಾ ಸೇವೆಯನ್ನು ಮಾಡಿ ಕನ್ನಡಿಗರನ್ನು ರಂಜಿಸಿದ್ದಾರೆ। ಈ ರೀತಿ ಯಾವಾಗಲೂ ನಗುತ್ತಿದ್ದ ಜಗ್ಗೇಶ್ ಇಂದು ಕಣ್ಣೀರು ಹಾಕಿದ್ದಾರೆ। ದುಃಖದಿಂದ ಸಾಮಾಜಿಕ ಜಾಲತಾಣದಲ್ಲಿ ಒಡಹುಟ್ಟಿದವರನ್ನು ಕಳೆದುಕೊಂಡಿರುವುದಾಗಿ ನೋವನ್ನು ಹಂಚಿಕೊಂಡಿದ್ದಾರೆ। ತಮ್ಮ ಕೋಮಲ್ ಅವರನ್ನು ಜಗ್ಗೇಶ್ ಹೇಗೋ ಬದುಕಿಸಿಕೊಂಡು ಬಂದು ಬಿಟ್ಟರು, ಆದರೆ ಮತ್ತೊಬ್ಬರನ್ನು ಉಳಿಸಿಕೊಳ್ಳಲು ಆಗಲಿಲ್ಲ। ಹೌದು, ಜಗ್ಗೇಶ್ ಇಷ್ಟು ವರ್ಷಗಳ ಕಾಲ ತೆರೆಯ ಮೇಲೆ ಮಿಂಚಲು ಎಲ್ಲರನ್ನು ರಂಜಿಸಲು ಕಾರಣವಾಗಿದ್ದು ಅವರ ಮ್ಯಾನೇಜರ್ ಹಾಗೂ ಜಗ್ಗೇಶ್ ಅವರಿಗೆ ಬಣ್ಣ ಹಚ್ಚುತ್ತಿದ್ದಂತಹ ಮೇಕಪ್ ಮ್ಯಾನ್ ಆಗಿದ್ದಂತಹ 30 ವರ್ಷಗಳಿಗೂ ಅಧಿಕ ಕಾಲ ತಮ್ಮ ಜೊತೆಗೆ ಇದ್ದುಕೊಂಡು ಒಡನಾಡಿಯಾಗಿದ್ದಂತಹ ಸ್ವತಃ ಜಗ್ಗೇಶ್ ಅವರೇ ಹೇಳಿಕೊಂಡಿರುವಂತೆ ಒಡಹುಟ್ಟಿದವರಂತೆ ಬಾಳಿದಂತಹ ಜೀವಕ್ಕೆ ಜೀವವಾಗಿದ್ದಂತಹ ತಮ್ಮನಂತಹ ಮ್ಯಾನೇಜರ್ ಮಾದೇಗೌಡ ಅವರ ಏಕೈಕ ಮಗನನ್ನು ಕರೋನಾ ಕಾರಣದಿಂದಾಗಿ ಕಳೆದುಕೊಂಡು ಕಣ್ಣೀರು ಹಾಕಿದ್ದಾರೆ ನಟ ಜಗ್ಗೇಶ್। ಸ್ವಾರ್ಥ ಮೋಸ ದನದಾಹಿ ಜಗತ್ತು, ಒಳ್ಳೆಯವರಿಗೆ ಅಲ್ಲ ಇಂದಿನ ಜಗತ್ತು, ಕ್ಷಮೆ ಇರಲಿ ಎಂದು ಜಗ್ಗೇಶ್ ಬೇಸರವನ್ನು ಸಹ ವ್ಯಕ್ತಪಡಿಸಿದ್ದಾರೆ। ಏನೇ ಆಗಲಿ, ಅಗಲಿದ ವ್ಯಕ್ತಿ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಜಗ್ಗೇಶ್ ಹೇಳಿದ್ದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ। ಧನ್ಯವಾದಗಳು।